ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಸಲಿಗೆ ತಂದೆ ತಾಯಿಯರೆಂದರೆ ಯಾರು? ತಮ್ಮ ಮಕ್ಕಳನ್ನು ಕಣ್ಣಿನ ರೆಪ್ಪೆಗಳ ಹಾಗೆ ಕಾಪಾಡುವವರು ಎಂದು ನಾವೆಲ್ಲರೂ ತಿಳಿದಿರುತ್ತೇವಲ್ಲವೇ? ಆದರೆ ಎಷ್ಟು ಜನ ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಜಾಗ್ರತೆಯಿಂದ ನೋಡಿಕೊಳ್ಳುತ್ತಿದ್ದಾರೆ? ಇಷ್ಟಪಟ್ಟು ಮಕ್ಕಳನ್ನು ಮಾಡಿಕೊಳ್ಳುವುದಲ್ಲ, ಅಷ್ಟೇ ಇಷ್ಟಪಟ್ಟು ಆ ಮಕ್ಕಳನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ಮೇಲೆಯೇ ಅಪ್ಪ ಅಮ್ಮ ಎಂಬ ಪದಗಳಿಗೆ ಗೌರವ ಮತ್ತು ಅರ್ಥ ಸಿಗುತ್ತದೆ. ಆದರೆ ಬಹಳಷ್ಟು ಕೇಸುಗಳಲ್ಲಿ ತಾಯಿ ಚೆನ್ನಾಗಿ ನೋಡಿಕೊಂಡರೆ ತಂದೆ ಸರಿ ಇರುವುದಿಲ್ಲ, ಉದಾಸೀನ ಮಾಡುತ್ತಾರೆ. ಇಲ್ಲ, ತಂದೆ ಚೆನ್ನಾಗಿ ಸಾಕಿ ಬೆಳೆಸಿದರೆ ತಾಯಿ ಸರಿ ಇರುವುದಿಲ್ಲ, ಉದಾಸೀನ ಮಾಡುತ್ತಾಳೆ. ಯಾವುದೋ ಒಂದು ಲೋಪವು ಇದ್ದೇ ಇರುತ್ತದೆ. ಈಗ ನಾವು ತಿಳಿಯಲಿರುವ ಈ ವಿಷಯದಲ್ಲಿಯೂ ಅಷ್ಟೇ. ಒಬ್ಬ ತಂದೆ ತನ್ನ ಇಬ್ಬರು ಅವಳಿ ಮಕ್ಕಳನ್ನು ಮನೆಯಲ್ಲಿ ಮಣ್ಣು ಮುಚ್ಚಿ ಹೊರಟು ಹೋಗುತ್ತಾನೆ. ತಿರುಗಿ ಮತ್ತೆ 20 ವರ್ಷಗಳ ನಂತರ ಮರಳಿ ಅದೇ ಮನೆಗೆ ಬಂದು ನೋಡಿದರೆ ಅಲ್ಲಿ ಏನಾಗಿತ್ತು? ಅಸಲಿಗೆ ಅಲ್ಲಿ ಏನು ನಡೆಯಿತು? ಆ ತಂದೆಯು ತನ್ನ ಸ್ವಂತ ಮಕ್ಕಳನ್ನೇ ಏಕೆ ಮಣ್ಣು ಮುಚ್ಚಿ ಹೊರಟು ಹೋದರು? ಅದಕ್ಕೆ ಕಾರಣವಾದರೂ ಏನು? ಈ ವಿಷಯಗಳೆಲ್ಲ ತಿಳಿಯಬೇಕಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಘಟನೆಯು 2016 ಬಿಹಾರ್ನ ದರ್ಭಾಂಗ ಎಂಬ ಪಟ್ಟಣದಲ್ಲಿ ನಡೆಯಿತು. ಗಾಯತ್ರಿ ಮತ್ತು ಸುರೇಶ್ ಎಂಬ ಗಂಡ ಹೆಂಡತಿಯರು ಆ ಪಟ್ಟಣದಲ್ಲಿ ವಾಸಿಸುತ್ತಿದ್ದರು. ಒಂದು ದಿನ ಅವರು ಯಾವುದೋ ಕೆಲಸದ ನಿಮಿತ್ತ ಒಂದು ಬೀದಿಯಲ್ಲಿ ಹಾಗೆಯೇ ನಡೆದುಕೊಂಡು ಹೋಗುತ್ತಿದ್ದರು. ಅವರು ಹೋಗುತ್ತಿದ್ದಂತಹ ಆ ದಾರಿಯಲ್ಲಿ ಹಳೆಯದಾದ ಬೀಗ ಹಾಕಿರುವ ಮನೆಯೊಂದು ಕಾಣಿಸುತ್ತದೆ. ಆದರೆ ಆ ದಿನ ಆ ಬೀದಿಯಲ್ಲಿರುವ ಮನೆಯ ಹತ್ತಿರ ಹೋಗುತ್ತಿದ್ದಾಗ ಯಾವುದೋ ಎಳೆ ಮಕ್ಕಳು ಅಳುವ ಶಬ್ದಗಳು ಕೇಳಿಸುತ್ತವೆ. ಒಂದು ನಿಮಿಷ ಅದೇ ಮನೆಯ ಹತ್ತಿರ ನಿಂತುಕೊಂಡು ಸುತ್ತಲೂ ನೋಡುತ್ತಾರೆ. ಆ ಸುತ್ತಮುತ್ತಲೂ ಎಳೆ ಮಕ್ಕಳು ಯಾರೂ ಕೂಡ ಅವರಿಗೆ ಕಾಣಿಸುವುದಿಲ್ಲ. ಮತ್ತೆ ಆ ಅಳುವಿನ ಶಬ್ದ ಎಲ್ಲಿಂದ ಬರುತ್ತಿದೆಯೋ ಅವರಿಗೆ ಅರ್ಥವಾಗಲಿಲ್ಲ. ಆಗ ಅವರು ಆ ಬೀಗ ಹಾಕಿರುವ ಮನೆಗೆ ಹೋಗಿ ಬಾಗಿಲಿಗೆ ಕಿವಿಯಿಟ್ಟು ಕೇಳಿಸಿಕೊಳ್ಳಲಾರಂಭಿಸಿದರು. ಆ ಮನೆಯೊಳಗಿಂದ ಮತ್ತೆ ಮತ್ತೆ ಎಳೆ ಮಕ್ಕಳು ಅಳುವ ಶಬ್ದ ಕೇಳಿಸುತ್ತಿರುತ್ತದೆ. ಆಗ ಅವರಿಗೆ ಅರ್ಥವಾಯಿತು, ಇದೇ ಮನೆಯಿಂದಲೇ ಎಳೆ ಮಕ್ಕಳು ಅಳುವ ಶಬ್ದ ಕೇಳಿಸುವುದು ಎಂದು. ಇದನ್ನು ಅರ್ಥ ಮಾಡಿಕೊಂಡು ಯಾವುದೇ ರೀತಿಯ ತಡ ಮಾಡದೆ ಸುತ್ತಮುತ್ತಲಿರುವವರನ್ನು ವಿಚಾರಿಸಿದರು. ಯಾರೂ ಕೂಡ ಸರಿಯಾದ ಮಾಹಿತಿ ನೀಡುವುದಿಲ್ಲ. ಆಗ ಅವರು ಸುತ್ತಮುತ್ತಲಿರುವ ಆ ಜನರನ್ನು ಕರೆದುಕೊಂಡು ಆ ಮನೆಯ ಬಾಗಿಲ ಬೀಗವನ್ನು ಒಡೆದು ಮನೆಯೊಳಗೆ ಪ್ರವೇಶಿಸಿದರು. ಒಳಗಡೆ ಪ್ರವೇಶ ಮಾಡುತ್ತಲೇ ಎಲ್ಲರೂ ಕೂಡ ಒಂದೇ ಬಾರಿ ಕರೆಂಟ್ ಶಾಕ್ ಹೊಡೆದವರ ಹಾಗೆ ನಿಶ್ಶಬ್ದರಾಗಿ ಬಿಟ್ಟರು. ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದರು. ಏಕೆಂದರೆ ಅವರ ಎದುರು ಸುಮಾರು 5 ತಿಂಗಳುಗಳ 2 ಹಸುಗೂಸುಗಳಿವೆ. ಅದರಲ್ಲಿಯೂ ಮನೆಯೆಲ್ಲ ಅಗೆದು ಮಣ್ಣೆಲ್ಲ ಹರಡಿತ್ತು. ಮನೆಯಲ್ಲಿ ಯಾರೂ ಇರಲಿಲ್ಲ. ಯಾರೂ ಇಲ್ಲದ ಈ ಮನೆಯಲ್ಲಿ ಅಸಲು ಈ ಎಳೆ ಮಕ್ಕಳು ಅಲ್ಲಿಗೆ ಹೇಗೆ ಬಂದರು ಎಂಬ ಅನುಮಾನ ಎಲ್ಲರಲ್ಲೂ ಬಂತು. ಅದರಲ್ಲಿಯೂ ಆ ಎಳೆ ಮಕ್ಕಳ ಶರೀರವು ಪೂರ್ತಿಯಾಗಿ ಮಣ್ಣು ಮುಚ್ಚಿದ್ದು ತಲೆಭಾಗವು ಮಾತ್ರ ಕಾಣಿಸುತ್ತಿದೆ. ಒಂದು ವೇಳೆ ಅಂತಹ ಸೀನ್ ನೀವೇನಾದರೂ ಸಿನಿಮಾದಲ್ಲಿ ನೋಡಿದ್ದೆ ಆದರೆ, ಓ ದೇವರೇ, ಇದೆಂತಹ ಪರಿಸ್ಥಿತಿ! ಆ ಹಸುಗೂಸುಗಳನ್ನು ಕಾಪಾಡು ತಂದೆ, ಅವರು ಏನು ಪಾಪ ಮಾಡಿದ್ದಾರೆಂದು, ಈ ರೀತಿ ಬಿಟ್ಟು ಹೋಗಿದ್ದಾರೆಂದು ಎಷ್ಟೋ ಶಾಪಗಳನ್ನು ಹಾಕುತ್ತಾ ಕಣ್ಣೀರು ಹಾಕುತ್ತಿರುತ್ತೇವೆ. ಯಾರಾದರೂ ಸರಿ ಆ ಮಕ್ಕಳನ್ನು ಕಾಪಾಡಿದರೆ ಸಾಕು ಎಂದು ಕಾತುರತೆಯಿಂದ ಕಾಯುತ್ತಿರುತ್ತೇವೆ. ಹಾಗೆಯೇ ಯಾರಾದರೂ ಬಂದು ಆ ಮಕ್ಕಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರೆ ಮಾತ್ರ ಅಲ್ಲಿ ಸಿನಿಮಾ ನೋಡುತ್ತಿರುವಂತಹ ನಮ್ಮ ಮನಸ್ಸು ತೃಪ್ತಿಯಾಗುತ್ತದೆ. ಅಲ್ಲಿ ಈ ಘಟನೆಯಲ್ಲೂ ಕೂಡ ಅದೇ ನಡೆಯಿತು. ಆ ಇಬ್ಬರು ಅವಳಿ ಹೆಣ್ಣು ಮಕ್ಕಳನ್ನು ನೋಡಿದ ತಕ್ಷಣ ಸುರೇಶ್ ಮತ್ತು ಗಾಯತ್ರಿಗೂ ಕೂಡ ಕಣ್ತುಂಬಿ ಬಂದಿತು. ತಕ್ಷಣವೇ ಅವರನ್ನು ಎತ್ತಿಕೊಂಡರು. ಹೊರಗಡೆ ಬಂದು ತಕ್ಷಣವೇ ಅವರಿಗೆ ಹಾಲು ಕುಡಿಸಿ ಅವರ ಮೈಮೇಲಿರುವ ಮಣ್ಣನ್ನೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಬದಲಾಯಿಸಿದ ಮೇಲೆ ಅವರನ್ನು ನಿದ್ದೆ ಮಾಡಿಸಿದರು. ಇನ್ನು ಎಲ್ಲವೂ ಕೂಡ ಪ್ರಶಾಂತವಾದ ಮೇಲೆ ಪೊಲೀಸರಿಗೆ ಕಾಲ್ ಮಾಡಿದರು. ಪೊಲೀಸರು ಕೂಡ ಆ ಮನೆಯ ಬಳಿ ಬಂದರು. ಈ ವಿಷಯದ ಮೇಲೆ ಕೇಸ್ ಫೈಲ್ ಮಾಡಿ ಅಪರಾಧಿಗಳಿಗೋಸ್ಕರ ಹುಡುಕಾಟ ಮಾಡಿದರು. ಹಾಗೆಯೇ ಆ ಮಕ್ಕಳನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಂಡರು. ಆದರೆ ಆ ಮನೆಯಿರುವ ಪ್ರದೇಶದಲ್ಲಿ ಎಂತಹುದೇ ಸಿಸಿ ಕ್ಯಾಮೆರಾಗಳು ಇಲ್ಲದೇ ಇರುವ ಕಾರಣದಿಂದ ಆ ಹಸುಗೂಸುಗಳ ತಂದೆ ತಾಯಿಯರು ಯಾರು ಎಂದು ಪೊಲೀಸರು ಕಂಡುಹಿಡಿಯಲಾಗಲಿಲ್ಲ. ಹೀಗೆ 1-2 ವಾರಗಳು ಕಳೆದು ಹೋದವು. ಆ ಮಕ್ಕಳನ್ನು ಸಾಕುವುದು ಪೊಲೀಸರಿಗೆ ಕಷ್ಟವಾಯಿತು. ಯಾವುದಾದರೂ ಅನಾಥಾಶ್ರಮಗಳಿಗೆ ಒಪ್ಪಿಸಬೇಕು ಎಂದುಕೊಂಡರು. ಈ ವಿಷಯವನ್ನು ತಿಳಿದುಕೊಂಡ ಸುರೇಶ್ ದಂಪತಿಗಳು ಪೊಲೀಸ್ ಸ್ಟೇಷನ್ಗೆ ಬಂದು ಆ ಮಕ್ಕಳನ್ನು ಕಾನೂನು ರೀತಿಯಲ್ಲಿ ತಮ್ಮ ಅಪ್ಪುಗೆಗೆ ತೆಗೆದುಕೊಂಡರು.
ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಇನ್ನು ಅಲ್ಲಿಂದಲೇ ಅವರನ್ನು ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುವುದಕ್ಕೆ ಶುರು ಮಾಡಿದರು. ಆ ಎಳೆ ಕಂದಮ್ಮಗಳು ಆ ಮನೆಯಲ್ಲಿ ಬಹಳ ಆನಂದವಾಗಿ ಬೆಳೆಯುತ್ತಿದ್ದಾರೆ. ಆದರೆ ಸುರೇಶ್ ಆಗಲಿ ಅಥವಾ ಗಾಯತ್ರಿಯಾಗಲಿ, ಆ ಮಕ್ಕಳು ನಮಗೆ ಸಿಕ್ಕ ಮಕ್ಕಳು ಎಂದು ಯಾವುದೇ ಕಾರಣಕ್ಕೂ ಅವರಿಗೆ ತಿಳಿಸಲಿಲ್ಲ. ಹಾಗೆಂದು ಬೇರೆಯವರು ಹೆತ್ತ ಮಕ್ಕಳೆಂದು ಇವರೂ ಕೂಡ ಭೇದ ಭಾವ ಮಾಡಲಿಲ್ಲ. ಆದರೆ ಆ ಮಕ್ಕಳನ್ನು ನೋಡಿದಾಗಲೆಲ್ಲ ಅವರು ಆಲೋಚಿಸುತ್ತಿರುವುದು ಒಂದೇ, ಅಸಲು ಇಷ್ಟು ಮುದ್ದಾದ ಮತ್ತು ಅಂದವಾದ ಮಕ್ಕಳನ್ನು ಹಾಗೆ ಏಕೆ ಆ ಮಣ್ಣಿನಲ್ಲಿ ಮುಚ್ಚಿ ಮನೆಗೆ ಬೀಗ ಹಾಕಿಕೊಂಡು ಹೊರಟು ಹೋದರು? ಅವರಿಗೆ ಮನಸ್ಸಾದರೂ ಹೇಗೆ ಬಂದಿತು ಎಂದುಕೊಳ್ಳುತ್ತಿದ್ದರು. ಇನ್ನು ಆ ಮಕ್ಕಳು ಬಹಳ ಚೆನ್ನಾಗಿ ಬೆಳೆಯುತ್ತಿದ್ದಾರೆ, ಅದರ ಜೊತೆಗೆ ಚೆನ್ನಾಗಿ ಓದುತ್ತಿದ್ದಾರೆ. ಆಟ ಪಾಠಗಳಲ್ಲಿಯೂ ಕೂಡ ಇವರೇ ಮೊದಲು. ಅವರ ಚುರುಕುತನ, ಬುದ್ಧಿವಂತಿಕೆ ನೋಡಿ ಸುರೇಶ್ ಮತ್ತು ಗಾಯತ್ರಿಗೆ ಆಶ್ಚರ್ಯದ ಜೊತೆ ಆನಂದವೂ ಆಗುತ್ತಿತ್ತು. ಆದರೆ ಒಂದು ದಿನ ಸುರೇಶ್ಗೆ ಒಂದು ಆಲೋಚನೆ ಬಂದಿತು. ಆ ಎಳೆ ಮಕ್ಕಳ ನಿಜವಾದ ತಂದೆ ತಾಯಿಗಳನ್ನು ಭೇಟಿಯಾಗಬೇಕು, ಅವರನ್ನು ನೋಡಬೇಕು ಮತ್ತು ಮಾತಾಡಬೇಕು. ಆ ಎಳೆ ಮಕ್ಕಳನ್ನು ಹಾಗೆ ಬಿಟ್ಟು ಹೋಗಲು ಕಾರಣವೇನೆಂದು ತಿಳಿಯಲೇಬೇಕು ಎಂದುಕೊಂಡನು. ಆ ಆಲೋಚನೆ ಬರುತ್ತಲೇ ತಕ್ಷಣವೇ ಈ ವಿಷಯವನ್ನು ತನ್ನ ಹೆಂಡತಿಯ ಜೊತೆ ಹೇಳಿದನು. ಆಕೆಯೂ ಕೂಡ ಆತನ ನಿರ್ಣಯಕ್ಕೆ ಒಪ್ಪಿಗೆ ಸೂಚಿಸಿದಳು. ಆ ನಂತರ ಸುರೇಶ್ ಒಂದು ಸಿಸಿ ಕ್ಯಾಮರಾವನ್ನು ಆ ಮಕ್ಕಳು ದೊರಕಿದ ಮನೆಯ ಬಳಿ ಫಿಕ್ಸ್ ಮಾಡಿಸಿದನು. ರೆಗ್ಯುಲರ್ ಆಗಿ ಆ ಸಿಸಿ ಟಿವಿ ಫುಟೇಜ್ಗಳನ್ನು ತನ್ನ ಲ್ಯಾಪ್ಟಾಪ್ನಲ್ಲಿ ಚೆಕ್ ಮಾಡುತ್ತಿದ್ದನು. ಯಾವ ಸಮಯದಲ್ಲಾದರೂ ಸರಿ ತಮ್ಮ ಮಕ್ಕಳು ನೆನಪಾಗಿ ಆ ಮಕ್ಕಳ ತಂದೆ ತಾಯಿಯರು ಆ ಮನೆ ಕಡೆ ಬಂದರೆ ಅವರನ್ನು ಹಿಡಿಯಬಹುದೆಂದು ಸುರೇಶ್ನ ಉದ್ದೇಶವಾಗಿತ್ತು. ಹಾಗೆಯೇ ನೋಡು ನೋಡುತ್ತಲೇ ಆ ಅವಳಿ ಮಕ್ಕಳು ಬೆಳೆದು ದೊಡ್ಡವರಾದರು. 20 ವರ್ಷಗಳು ಕಳೆದವು. ಆ ಮಕ್ಕಳು ಚೆನ್ನಾಗಿ ಓದುತ್ತಿದ್ದಾರೆ. ಸುರೇಶ್ ಮಾತ್ರ ಆಗಾಗ ಆ ಸಿಸಿ ಟಿವಿ ಫುಟೇಜ್ ಅನ್ನು ಚೆಕ್ ಮಾಡುತ್ತಿದ್ದರು. ಯಾವುದೋ ಒಂದು ದಿನ ಈ ಮಕ್ಕಳ ತಂದೆ ತಾಯಿಯರು ಆ ಮನೆಗೆ ಬಂದೇ ಬರುತ್ತಾರೆ ಎಂಬ ದೃಢವಾದ ನಂಬಿಕೆ ಸುರೇಶ್ಗೆ ಇತ್ತು. ಆದ್ದರಿಂದಲೇ 20 ವರ್ಷಗಳಿಂದಲೂ ಕೂಡ ಎದುರು ನೋಡುತ್ತಿದ್ದರು. ಆ ಒಳ್ಳೆಯ ಮುಹೂರ್ತ ಕೊನೆಗೆ ಕೈಗೂಡಿತು. ಆ ದಿನ ಸಿಸಿ ಟಿವಿ ಫುಟೇಜ್ ನೋಡುತ್ತಿದ್ದಂತಹ ಸುರೇಶ್ ಒಂದು ಆಶ್ಚರ್ಯಕರವಾದ ವಿಷಯವನ್ನು ಗಮನಿಸುತ್ತಾನೆ. ಆ ಮನೆಗೆ ಒಬ್ಬ ವ್ಯಕ್ತಿ ಬರುತ್ತಾನೆ, ಬಾಗಿಲು ತೆಗೆದು ಒಳಗೆ ಹೋಗುತ್ತಾನೆ. ಇದನ್ನು ಗಮನಿಸಿದ ಸುರೇಶ್ ತಕ್ಷಣವೇ ತನ್ನ ವಾಹನದ ಮೂಲಕ ಆ ಮನೆಗೆ ಹೋಗುತ್ತಾನೆ. ಬಾಗಿಲು ತೆಗೆದು ಒಳಗೆ ಹೋದವನೇ ಅಲ್ಲಿದ್ದ ವ್ಯಕ್ತಿಯ ಬೆನ್ನಿಗೆ ಒಂದು ಬಲವಾದ ಏಟು ಹಾಕಿದನು. ಆತ ಎಲ್ಲಿಯೂ ಓಡಿ ಹೋಗದ ಹಾಗೆ ಒಂದು ಮೂಲೆಯಲ್ಲಿ ಕೂರಿಸಿದನು. ಆಗ ಕೇಳಿದನು ಸುರೇಶ್, ಯಾರು ನೀನು? ಏಕೆ ಈ ಮನೆಗೆ ಬಂದಿದ್ದೀಯ? ಈ ಮನೆಗೂ ನಿನಗೂ ಸಂಬಂಧವಾದರೂ ಏನು ಎಂದು ಕೇಳಿದನು. ಆಗ ಆ ವ್ಯಕ್ತಿಯು ತುಂಬಾ ಅಳುತ್ತಲೇ ತನ್ನ ಗತ ಜೀವನವನ್ನು ಹೇಳಲು ಶುರು ಮಾಡಿದನು. ಇಂದಿಗೆ ಸರಿಯಾಗಿ ಕಳೆದ 20 ವರ್ಷಗಳ ಹಿಂದೆ ಇದೇ ಮನೆಯಲ್ಲಿಯೇ ನನ್ನ 2 ಹೆಣ್ಣು ಮಕ್ಕಳನ್ನು ಬಿಟ್ಟು ಹೋದಂತಹ ಅತೀ ದೊಡ್ಡ ಪಾಪಿ ಅಪ್ಪ ನಾನು. ನನ್ನ ಹೆಂಡತಿಯು ಆ 2 ಹೆಣ್ಣು ಮಕ್ಕಳಿಗೆ ಜನ್ಮ ನೀಡುತ್ತಲೇ ಮರಣ ಹೊಂದಿದಳು. ನಾನು ನನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತಿದ್ದೆ. ಆ ಪ್ರೀತಿಯಿಂದಲೇ ನಾನು ಹುಚ್ಚನಾಗಿ ಬಿಟ್ಟಿದ್ದೆ. ಆಕೆಯ ಮರಣದ ನಂತರ ನಾನು ಏನು ಮಾಡುತ್ತಿದ್ದೇನೆ ಎಂಬ ಅರಿವೂ ಕೂಡ ನನಗೆ ಇಲ್ಲ. ಕೆಲಸ ಮಾಡಲು ಆಗುತ್ತಿರಲಿಲ್ಲ. ನನಗೆ ಅಂತ ಯಾರೂ ಇಲ್ಲ. ನನ್ನ ಮಕ್ಕಳನ್ನು ನೋಡಿಕೊಳ್ಳುವವರೂ ಇಲ್ಲ. ನನಗೆ ಯಾವುದೇ ಕೆಲಸದ ಮೇಲೆ ಆಸಕ್ತಿ ಇಲ್ಲದೆ ಹೋಯಿತು. ಆ ಮಕ್ಕಳನ್ನು ಸಾಕುವಷ್ಟು ಹಣವೂ ಇಲ್ಲ, ಆಸ್ತಿಯೂ ಮೊದಲೇ ಇಲ್ಲ. ನಮ್ಮದು ಪ್ರೇಮ ವಿವಾಹವಾಗಿದ್ದರಿಂದ ಸಂಬಂಧಿಕರೂ ಇಲ್ಲ. ತುಂಬಾನೇ ಡಿಪ್ರೆಷನ್ಗೆ ಒಳಗಾಗಿದ್ದೆ. ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಸ್ಥಿತಿ ಬಂದಿತ್ತು. ಅಂತಹ ಸಮಯದಲ್ಲಿ ಆ ಎಳೆ ಮಕ್ಕಳನ್ನು ಸಾಕುವುದಾದರೂ ಹೇಗೆ ಅಂತನ್ನಿಸುತ್ತಿತ್ತು. ಅದೆಷ್ಟು ದಿನಗಳು ಹತ್ತಿದ್ದೇನೋ ನನಗೆ ಗೊತ್ತಿಲ್ಲ. ಆ 2 ಅವಳಿ ಮಕ್ಕಳಿಂದಲೇ ನನ್ನ ಹೆಂಡತಿಯು ಸತ್ತು ಹೋಗಿದ್ದು ಎಂಬ ಕೋಪವು ಕೂಡ ನನ್ನ ಮನಸ್ಸಲ್ಲಿ ಬೆಳೆಯುತ್ತಲೇ ಬಂದಿತು. ಅವರನ್ನು ನೋಡಿದಾಗಲೆಲ್ಲ ನನ್ನ ಹೆಂಡತಿಯ ಸಾವು ನಿತ್ಯವೂ ನನ್ನ ಕಣ್ಣೆದುರಿಗೆ ಬರುತ್ತಿತ್ತು. ಒಂದು ಕಡೆ ಅವರ ಮೇಲೆ ಕೋಪ, ಇನ್ನೊಂದು ಕಡೆ ಅವರನ್ನು ಬೆಳೆಸಲಾಗದಂತಹ ಸ್ಥಿತಿ. ಅವರ ಮೇಲಿನ ಕೋಪವನ್ನು ನನ್ನಿಂದ ನಿಯಂತ್ರಿಸಲು ಸಾಧ್ಯವಾಗಲೇ ಇಲ್ಲ. ಆದ್ದರಿಂದಲೇ ಆ ದಿನ ಇಲ್ಲೇ ಹಳ್ಳ ತೋಡಿ ನನ್ನ ಮಕ್ಕಳ ಮೇಲೆ ನಾನೇ ನನ್ನ ಕೈಯಾರ ಮಣ್ಣು ಮುಚ್ಚಿದ್ದೆ. ಯಾವುದೇ ಪಾಪವನ್ನರಿಯದ ಆ ಎಳೆ ಮಕ್ಕಳನ್ನು ನಾನು ಶಿಕ್ಷಿಸಿದ್ದಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆ ನೀಡಿದ್ದಾನೆ. ನನಗೆ ಭಯಂಕರವಾದ ವಾಸಿಯಾಗದಂತಹ ರೋಗವು ತಗುಲಿದೆ. ನಾನು ಇನ್ನು ಬಹಳ ಕಾಲ ಬದುಕುವುದಿಲ್ಲ. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು ಎಂದು ನನ್ನ ಮಕ್ಕಳನ್ನು ನನ್ನ ಕೈಯಾರೆ ಮಣ್ಣು ಮುಚ್ಚಿದ ಈ ಮನೆಗೆ ವಾಪಸ್ ಬಂದಿದ್ದೇನೆ ಎಂದು ಗೊಳೋ ಎಂದು ಜೋರಾಗಿ ಅಳುತ್ತಾ ದುಃಖಿಸುತ್ತಾ ಹೇಳುತ್ತಾನೆ ಆ ವ್ಯಕ್ತಿ. ಆ ವ್ಯಕ್ತಿಯ ಈ ಮಾತುಗಳನ್ನು ಕೇಳಿದ ಸುರೇಶ್ ಕೂಡ ಸ್ವಲ್ಪ ಎಮೋಷನಲ್ ಆದನು. ಹಾಗೆ ಅವರಿಬ್ಬರ ನಡುವೆ ಸ್ವಲ್ಪ ಕಾಲ ನಿಶ್ಶಬ್ದವು ಮನೆ ಮಾಡಿತು. ನಂತರ ಸುರೇಶ್ ನಿಧಾನವಾಗಿ ಸಮಾಧಾನವಾಗಿ ಆತನಿಗೆ ಹೇಳಲು ಶುರು ಮಾಡಿದನು. ನಿನ್ನ ಮಕ್ಕಳು ಸಾಯಲಿಲ್ಲ. ಆ ಶಿವನ ಮಹಿಮೆಯಿಂದ
ಮಕ್ಕಳಿಲ್ಲದ ನಮಗೆ ಅವರು ಸಿಕ್ಕರು. ನಿನ್ನ ಮಕ್ಕಳ ಬಳಿ ಹೋಗಿ ಎಂದು ಸ್ವತಃ ಆ ಶಿವನೇ ಈ ಮನೆಗೆ ಬರುವ ಹಾಗೆ ಮಾಡಿರಬಹುದು. ನಿನ್ನ ಮಕ್ಕಳು ಈಗ ನಮ್ಮ ಮನೆಯಲ್ಲಿ ಬೆಳೆದು ದೊಡ್ಡವರಾಗಿ ಬಹಳ ಚೆನ್ನಾಗಿದ್ದಾರೆ. ಆಟ ಪಾಠಗಳನ್ನಾಡುತ್ತಾ ಹಾಯಾಗಿದ್ದಾರೆ, ಅಂದವಾಗಿದ್ದಾರೆ. ಮತ್ತು ನಾವು ನಿಜವಾದ ತಂದೆ ತಾಯಿಗಳಲ್ಲ ಎಂಬ ವಿಷಯವನ್ನು ನಾವು ಇಲ್ಲಿಯವರೆಗೂ ಕೂಡ ಅವರಿಗೆ ತಿಳಿಸಲೇ ಇಲ್ಲ. ಯಾವುದೇ ಕೊರತೆ ಇಲ್ಲದ ಹಾಗೆ ನಮ್ಮ ಮನೆಯಲ್ಲಿ ಹಾಯಾಗಿ ಬೆಳೆಯುತ್ತಿದ್ದಾರೆ ಎಂದು ಹೇಳುತ್ತಿದ್ದರೆ ಆ ವ್ಯಕ್ತಿಯ ಕಣ್ಣಲ್ಲಿ ಆನಂದ ಬಾಷ್ಪಗಳು ಧಾರಾಕಾರವಾಗಿ ಹರಿಯುತ್ತಿದ್ದವು. ಆ ವ್ಯಕ್ತಿಯು ಸುರೇಶ್ನನ್ನು ಕುರಿತು, ಸದ್ಯ ಆ ದೇವರು ನನ್ನ ಮಕ್ಕಳಿಗೆ ಅನ್ಯಾಯ ಮಾಡಲಿಲ್ಲ, ಅವರಿಗೆ ನಿಮ್ಮ ರೂಪದಲ್ಲಿ ತಂದೆ ತಾಯಿಯರು ಸಿಗುವ ಹಾಗೆ ಮಾಡಿದ್ದಾನೆ. ಈಗ ನಾನು ಅವರ ಆನಂದಕ್ಕೆ ಅಡ್ಡಿ ಬರುವುದಿಲ್ಲ. ಮತ್ತು ಯಾವ ಮುಖವಿಟ್ಟುಕೊಂಡು ನಾನು ನಿಮ್ಮನ್ನು ಹೆತ್ತಂತಹ ಪಾಪಿ ಅಪ್ಪ ಎಂದು ಹೇಳಲಿ? ಬೇಡ ಬೇಡ, ನಾನು ಬರುವುದಿಲ್ಲ. ಅವರು ಯಾವತ್ತಿಗೂ ಕೂಡ ನಿಮ್ಮ ಮಕ್ಕಳೇ. ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಕಾಣಿಸುವುದಿಲ್ಲ. ಅವರಿಗೆ ದೇವರು ಕೊಟ್ಟಂತಹ ತಂದೆ ತಾಯಿಗಳು ನೀವು ಎಂದು ಹೇಳುತ್ತಾ ಕೈ ಮುಗಿದು ಶಿವನ ನಾಮಸ್ಮರಣೆಯನ್ನು ಮಾಡುತ್ತಾ ಆ ಮನೆಯಿಂದ ಹೊರಟು ಬಿಡುತ್ತಾನೆ ಆ ವ್ಯಕ್ತಿ. ಆನಂತರ ಸುರೇಶ್ ಕೂಡ ಮನೆಗೆ ಬಂದು ಆ ದಿನ ಹಾಯಾಗಿ ನಿದ್ದೆ ಮಾಡಿದನು. ಏಕೆಂದರೆ ಈ 20 ವರ್ಷಗಳಲ್ಲಿ ಯಾರಾದರೂ ಬಂದು ಅವರನ್ನು ನಮ್ಮ ಮಕ್ಕಳು ಎಂದು ಹೇಳಿ ಎಲ್ಲಿ ಕರೆದುಕೊಂಡು ಹೋಗಿಬಿಡುತ್ತಾರೋ ಎಂಬ ಭಯದಲ್ಲಿದ್ದನು ಸುರೇಶ್. ಇನ್ನು ಮೇಲೆ ಯಾರೂ ಬರುವುದಿಲ್ಲವೆಂದು ಗೊತ್ತಾಗಿ ಹಾಯಾಗಿ ನಿದ್ದೆ ಮಾಡಿದನು. ಮತ್ತು ಮಾರನೇ ದಿನ ಎದ್ದ ನಂತರ ತನ್ನ ಹೆಂಡತಿಗೆ ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ ಸುರೇಶ್. ಆಕೆಯೂ ಕೂಡ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ತುಂಬಾನೇ ಸಂತೋಷ ಪಡುತ್ತಾಳೆ. ಅಂದಿನಿಂದ ಆ ಇಬ್ಬರು ಅವಳಿ ಮಕ್ಕಳ ಜೊತೆ ಸುರೇಶ್ ಮತ್ತು ಗಾಯತ್ರಿ ದಂಪತಿಗಳು ಬಹಳ ಸಂತೋಷವಾಗಿದ್ದಾರೆ. ಸ್ನೇಹಿತರೆ, ಮತ್ತೆ ಈ ವಿಡಿಯೋ ನಿಮಗೇನಿಸಿತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಓಂ ನಮಃ ಶಿವಾಯ.